ಹಲೋ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕನಸಿನ ಲೋಕ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ ನನ್ನ ಒಂದು ಮದುವೆಯ ಒಂದು ಫಂಕ್ಷನ್ಸ್. ಮೊನ್ನೆಯಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ 3 ಡೇಸ್ನ ನನ್ನ ಒಂದು ಹೊಸ್ಕೆ ಅಂತ ಹೇಳ್ತಾರೆ, ಹೊಸ್ಕೆ ಹಾಕಿದರು 3 ಡೇಸು, ಅದ್ರದ್ದು ವಿಡಿಯೋ ಇದಾಗಿರುತ್ತೆ. ಹಾಗೆ ನಾನು ಸ್ಯಾರೀಸ್ನ 3 ಡೇಸ್ಗೆ ಯಾವ್ಯಾವ ರೀತಿ ಕಟ್ಕೊಂಡಿದ್ದೆ, ಮತ್ತು ಯಾವ್ಯಾವ ಸ್ಟೈಲಲ್ಲಿ ಕಟ್ಕೊಂಡಿದ್ದೆ, ಮತ್ತು ಹೇಗಿತ್ತು ಫಂಕ್ಷನು ಅಂತ ಈ ವಿಡಿಯೋ ಆಗಿರುತ್ತೆ. ಬನ್ನಿ, ಈ ವಿಡಿಯೋನ ತಡ ಮಾಡ್ದನ ಸ್ಟಾರ್ಟ್ ಮಾಡಿಬಿಡೋಣ. ಈಗ ಫಸ್ಟ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ನಾನು 3 ಡೇಸು ಯಾವ್ಯಾವ ಸ್ಯಾರೀಸ್ನ ಉಟ್ಕೊಂಡೆ ಮತ್ತು ಅದನ್ನು ಯಾವ ರೀತಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈಗ ಫಸ್ಟಿಗೆ ನಾನು ಲಾಸ್ಟ್ ಡೇನಲ್ಲಿ ಉಟ್ಕೊಳ್ಳುವಂತಹ ಸ್ಯಾರಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಬ್ಲೌಸು ನೋಡ್ತಿದ್ರಲ್ಲ, ಫುಲ್ ವರ್ಕ್ ಬ್ಲೌಸಿಗೆ ಯಾವ ರೀತಿ ಇದೆ ಅಂತ, ತುಂಬಾ ಡಿಸೈನ್ ಇದೆ. ಹಾಗೆ ಇದು ನನಗೆ ತುಂಬಾ ಇಷ್ಟವಾದ ಡಿಸೈನು. ನಾನು ನಮ್ಮ ಆಂಟಿ ಇಬ್ಬರೂ ಒಂದೇ ಥರ ಹಾಕ್ಸ್ಕೊಂಡಿದ್ರಿ. ನಮ್ಮ ಆಂಟಿ ಬ್ಲೌಸೇ ಇದು. ಸೊ ತುಂಬಾ ವರ್ಕು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ತುಂಬಾ ಇಷ್ಟ ಆಯಿತು ನನಗೆ ಈ ಬ್ಲೌಸ್ ಕಲರ್ ಆಗಿರ್ಬೋದು, ಈ ಥರ ಟಜಲ್ಸ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಚಿಕ್ಕ ಚಿಕ್ಕದಾಗಿ ಮುತ್ತಿನದಲ್ಲಿ ಕೊಟ್ಟಿದ್ದಾರೆ, ಕೈಗೆ ಎಲ್ಲ ಸಖತ್ತಾಗಿ ಕಾಣಿಸಿರುತ್ತೆ. ನೋಡಬೇಕು ಯಾವ ರೀತಿ ಕಾಣಿಸುತ್ತೆ ಅಂತ. ಸೆಕೆಂಡ್ ಡೇ ಏನಿದೆ, ಲೈಕ್ ಸೆಂಟರ್ ಡೇ, ಈ ಒಂದು ಗ್ರೀನ್ ಕಲರ್ ವಿತ್ ಗೋ ಲೈಕ್ ತಾಮ್ರ ಕಲರು ಅಂತಲೇ ಹೇಳ್ಬೋದು, ಇಲ್ಲ ಗೋಲ್ಡ್ ಕಲರು ಅಂತ ಹೇಳ್ಬೋದು. ಆ ಥರದ್ದೊಂದು ಸೀರೆನ ವಿತ್ ಬ್ಲೂ ಕಾಂಬಿನೇಷನ್ ಇರುವಂತಹ ಬಾರ್ಡರ್ದು ಸ್ಯಾರಿನ ಉಟ್ಕೊತಾ ಇದ್ದೀನಿ. ಈ ಸ್ಯಾರಿನ ಬಂದುಬಿಟ್ಟು ನಾನು ದುಪ್ಪಟ್ಟ ಜೊತೆ ಪೇರ್ ಮಾಡಿಕೊಂಡು ಇಲ್ಲಿ ಸೈಡಲ್ಲಿ ತೋರಿಸ್ತೀನಿ ನೋಡಿ. ಆದರೆ ಆ ಥರ ಹಾಕೊಬೇಕು ಅಂತ ಒಂದು ಆಸೆ ಇದೆ. ತುಂಬಾ ಟ್ರೆಂಡಿಂಗಲ್ಲಿ ಇತ್ತು ಈ ಥರ ಒಂದು ಸ್ಯಾರಿ ಕಟ್ಕೊಳ್ಳೋದು, ನನಗೂ ಇಷ್ಟ ಆಯಿತು. ಹಾಗೆ ಫಸ್ಟ್ ದಿವಸ ಬಂದುಬಿಟ್ಟು ನಾರ್ಮಲ್ ಸ್ಯಾರಿನೇ ಉಟ್ಕೊಬೇಕು, ಅದು ಹಗುಸರು ಕೊಡೋ ಸ್ಯಾರಿನೇ ಉಟ್ಕೊಬೇಕಾಗುತ್ತೆ. ಸೊ ಅದಕ್ಕೆ ಇವಾಗ ಒಡವೆನ ಬಂದು ತೋರಿಸ್ತಾ ಇದ್ದೀನಿ. ಫಸ್ಟ್ ಡೇ ಬಂದು ನಾನು ವೈಟ್ ಸ್ಯಾರಿ ಕೊಡ್ತಾರಲ್ವ, ಅದಕ್ಕೆ ನಾನು ಎಲ್ಲ ಮ್ಯಾಚ್ ಆಗೋ ಥರ ವೈಟ್ ಕಲರ್ ಸ್ಟೋನ್ಸ್ ಇರುವಂತಹ ಜ್ಯುವೆಲ್ಲರಿಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೆಕೆಂಡ್ ಡೇಗೆ ಬಂದು ಗ್ರೀನ್ ಕಲರ್ ಇರುವಂತಹದ್ದನ್ನು ಮ್ಯಾಚ್ ಮಾಡ್ಕೊಂಡಿದ್ದೆ. ಹಾಗೆ ಅದು ಪಿನ್ ಏನೇನಿದೆ ಅಲ್ವ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಅಲ್ಲಿ ಥರ್ಡ್ ಡೇಗೆ ಬಂದು ಫುಲ್ ಗ್ರ್ಯಾಂಡಾಗಿರಲಿ ಅಂದ್ಬಿಟ್ಟು ಲಾಂಗ್ ಚೈನು, ಶಾರ್ಟ್ ಚೈನು, ಹಾಗೆ ಡಾಬು ಎಲ್ಲ ಎತ್ತಿಟ್ಕೊಂಡು ನೀಟಾಗಿ ಬಾಕ್ಸಲ್ಲೆಲ್ಲ ಇಟ್ಕೊಂಡು ಈ ಥರ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಬಿಟ್ಟೆ. ಬನ್ನಿ ಇವಾಗ ಫಸ್ಟ್ ಡೇ ಹೇಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಫಸ್ಟ್ ಡೇ ನೋಡ್ತಾ ಇದ್ರಲ್ಲ ಕೆಲಸಗಳು ಯಾವ ರೀತಿ ಸ್ಪೀಡಾಗಿ ಆಗ್ತದೆ ಅಂತ. ಈ ಆ ಒಂದು ಕೆಲಸ ಆಗೋಕ್ಕಿಂತ ಮುಂಚೆ ಏನಪ್ಪ ಆಗಿತ್ತು ಅಂತ ಹೇಳಿದ್ರೆ, ನಾವು ನೆಕ್ಸ್ಟ್ ಡೇ ಕುಂಸ್ಬೇಕಂತ ಅಂದ್ಕೊಂಡಿದ್ದು. ಬಟ್ ಈ ಒಂದು ದಿವಸನೇ ಅಂದ್ಕೊಂಡಿದ್ದ ದಿವಸನೇ ಕುಂಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಲೈಕ್ ಪೌರ್ಣಮಿ ಅದು ಅಮಾವಾಸ್ಯೆ ಏನೋ ಇತ್ತು, ಅದಕ್ಕೆ ನಾವು ಥಿಂಕ್ ಮಾಡಿ ಫಸ್ಟಿಗೆ ಕುಂಸ್ಬಿಟ್ವಿ. ಇವಾಗ ರೆಡಿ ಆಗಬೇಕು. ಸೊ ಫಸ್ಟ್ ಡೇ ನಾನೇನು ಅಂದ್ಕೊಂಡಿದ್ದೆ ಅದು ಆಗ್ತಿಲ್ಲ. ಸೊ ಫಸ್ಟಿಗೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ, ನಾಳೆ ಅಂತ ಅಂದ್ಕೊಂಡಿದ್ದು. ಬಟ್ ಇವತ್ತಿಂದನೇ ಮಾಡ್ತಾ ಇದ್ದೀವಿ ಹೊಸ್ಕೆ ಹಾಕೋದು. ಸೊ ಇವಾಗ ರೆಡಿ ಆಗಬೇಕು. ಬನ್ನಿ, ರೆಡಿ ಆಗ್ತೀನಿ. ಸ್ಯಾರಿ ಎಲ್ಲ ಉಟ್ಕೊಂಡಿದ್ದೀನಿ. ಸೊ ಸ್ಯಾರಿ ಅದು ಕೊಟ್ಟಿರೋದು ಮಾಡ್ಕೊಂಡಿರಲ್ಲ ಅದೇ ಒಂದು ಸ್ಯಾರಿ, ಅದಕ್ಕೆ ಫ್ಲವರ್ಸ್ ಇದೆ ಉಟ್ಕೊಂಡು ಚೆನ್ನಾಗಿರುತ್ತೆ. ಸೊ ರೆಡಿ ಆಗಬೇಕು. ಸೊ ನಾನು ರೆಡಿ ಆಗಿದ್ದೀನಿ. ಸೊ ಇದು ಸ್ಯಾರಿ, ಇದು ಜ್ಯುವೆಲ್ರೀಸ್. ಯಾರು ವಿಡಿಯೋ ಇಡೋಕ್ಕಿಲ್ಲ ಅದಕ್ಕೆ ನಾನು ಇಟ್ಕೊತಾ ಇದ್ದೀನಿ. ಈ ಕೂದಲು ಬಗ್ಗೆ ಹೇಳಲೇಬೇಕು, ನಮ್ಮಮ್ಮ ಯಾವಾಗೂ ಕೂದಲು ಕಟ್ ಮಾಡಿಸ್ಬೇಡ ನಿನ್ನ ಮದುವೆವರೆಗೂ ಅಂತ ಹೇಳ್ತಿದ್ರು. ಯಾಕೆ ಅಂತ ಹೇಳಿದ್ರೆ ನನಗೆ ಶಾರ್ಟ್ ಹೇರ್ಸೇ ತುಂಬ ಇಷ್ಟ, ಅದಕ್ಕೆ ನನ್ನ ಕೂದಲು ಬೆಳೆಸ್ಕೊಂಡಿರೋದು ಈ ಥರ ಒಂದು ಯೂಸ್ ಆಗಿದೆ ಅಂತಲೇ ಹೇಳ್ಬೋದು. ನೀವು ನಿಮ್ಮ ಮದುವೆ ಏನೋ ಒಂದು 2 ವರ್ಷ 3 ವರ್ಷ ಅಂತ ಹೇಳಿದ್ರೆ ಕೂದಲನ್ನ ಕಟ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮದುವೆ ಟೈಮಲ್ಲಿ ಲಾಂಗ್ ಹೇರ್ಸು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟಿಗೆ ಇವಾಗ ನಾವು ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡಿಬಿಟ್ವಿ. ಇದು 6 ಗಂಟೆಗಿಂತ ಮುಂಚೆ ಫಸ್ಟ್ ಡೇ ಕುಂಸ್ತಾರೆ, ಇದನ್ನು ಗುಡಿಸ್ಲು ಅಂತ ಹೇಳ್ತಾರೆ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡೋಕ್ಕೆ ಟ್ರೈ ಮಾಡಿದ್ದೀರಿ.
ಒಬ್ಬೊಬ್ಬರು ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ, ಅವರವ್ರ ಶ್ರಮ ಅವರವರ ಒಂದು ಕೆಪ್ಯಾಸಿಟಿ ಎಷ್ಟಿರುತ್ತೆ ಅಷ್ಟಕ್ಕೆ ಮಾಡ್ತಾರೆ. ಇನ್ನೂ ಗ್ರ್ಯಾಂಡಾಗಿ ಮಾಡೋರು ಇದ್ದಾರೆ, ಇನ್ನೂ ಕಡಿಮೆ ಇನ್ನೂ ಚಿಕ್ಕದಾಗಿ ಮಾಡೋರು ಇದ್ದಾರೆ. ಸೊ ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟಲ್ಲಿ ಮಾಡಿದ್ದೀವಿ. ಇಲ್ಲಿ ನಾವು ಬೇರೆ ಹತ್ರ ಕುದಿಸೋಕ್ಕೆ ತುಂಬಾ ಭಯ ಆಗುತ್ತೆ. ಇವಾಗೆಲ್ಲ ಗೊತ್ತಲ್ಲ, ಮನೆಗಳು ಕಟ್ಕೊಂಡು ಬಿಲ್ಡಿಂಗ್ಗಳೆಲ್ಲ ಆಗಿಬಿಟ್ಟಿದೆ, ನಮಗೆ ಎಲ್ಲಾಗುತ್ತೋ ನಾವು ಅಲ್ಲಿ ಮಾಡ್ಕೊಬೇಕು. ಹಾಗೆ ಶಾಸ್ತ್ರಗಳನ್ನ ಕೂಡ ಮರೀದಿರಾ, ಎಲ್ಲಾನು ಮಾಡ್ಬೇಕಲ್ವಾ. ಅದಕ್ಕೆ ನಾವು ಮನೆ ಮುಂದೆನೆ ಹಾಕ್ಕೊಂಡ್ವಿ ಚಿಕ್ಕದಾಗಿ ಗುಡಿಸಲ್ನ, ಅಲ್ಲೇ ಪೂಜೆ ಮಾಡಿಬಿಟ್ಟು ಅಲ್ಲೇ ಕುತ್ಕೊಳೋ ಥರ. ಸೊ ಯಾಕೆ ಅಂತ ಹೇಳಿದ್ರೆ ನಾವು ಬೇರೆ ಹತ್ರ ಹಾಕ್ಕೊಂಡ್ರೆ ನಮಗೆ ತುಂಬ ತೊಂದರೆ ಆಗುತ್ತೆ, ಮತ್ತು ಅಲ್ಲಿ ಸೇಫ್ಟಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಇವಾಗಿನ ಟೈಮಲ್ಲಿ ಅಂದ್ಬಿಟ್ಟು. ನೋಡ್ತಾ ಇದ್ರೆ ಅಲ್ವಾ, ಇವಾಗ ಫಂಕ್ಷನ್ನು ಸ್ಟಾರ್ಟ್ ಮಾಡಿದ್ದಾರೆ, ಇಲ್ಲಿ ಜಾಸ್ತಿ ಜನದ್ದೇನು ಕರೆದಿದ್ದಿಲ್ಲ, ಫಸ್ಟ್ ಡೇ ನೋಡ್ತಿದ್ದೀರಲ್ವಾ ಯಾವ ರೀತಿ ಒಂದು ಪೂಜೆ ಎಲ್ಲ ಮಾಡಿ ಆ ಪೀಠೆಗೆ ಎಲ್ಲ ಆಮೇಲೆ ದೇವ್ರಿಗೆಲ್ಲ ಮುಕ್ಕೊಂಡು ಇವಾಗ ತಂದೆ ತಾಯಿಗೆ ನಾನು ಕಾಲು ಮುಗಿತಾ ಇದ್ದೀನಿ. ಚೆನ್ನಾಗಿರುವಂಥ ಅವರು ಕೂಡ ಆಶೀರ್ವಾದ ಮಾಡಿದ್ರು. ನಮ್ಮ ಅಪ್ಪ ಅಮ್ಮಯಿಂದನೇ ನಾವು ಇವಾಗ ಇಲ್ಲಿವರೆಗೂ ಇರೋದು. ಸೊ ಫಸ್ಟಿಗೆ ನಾವು ಯಾರನ್ನ ನಂಬಿದ್ರು ನಂಬಿಲ್ಲ ಅಂದ್ರೂ ತಂದೆ ತಾಯಿನ ನಂಬಬೇಕು. ಆಮೇಲೆ ನಮ್ಮ ಅಕ್ಕ ಕಾಲು ಮುಗಿದೆ. ಸೊ ಫಸ್ಟ್ ನಮ್ಮ ಒಂದು ಇದರಲ್ಲಿ ಲಿಸ್ಟಲ್ಲಿ ವೆಲ್ವಿಷರ್ ಲಿಸ್ಟಲ್ಲಿ ನಮ್ಮ ಅಕ್ಕನೂ ಕೂಡ ಬರ್ತಾಳೆ, ಹಾಗೆ ರೋಲ್ ಮಾಡಲಲ್ಲಿ ಕೂಡ ಅಷ್ಟೇ ನಮ್ಮ ಅಕ್ಕನೂ ಸ್ವಲ್ಪ ಫಸ್ಟಲ್ಲಿ ಬರ್ತಾಳೆ ರೋಲ್ ಮಾಡಲ್ ಅಂತ ನನಗೆ. ಹಾಗೆ ಇವಾಗ ಬಂದು ಫಸ್ಟ್ ಡೇ ಬಂದು ಗಂಡನ ಕಡೆ ನಲುಗು ಅಂತ ಹೇಳ್ತಾರೆ, ಅದಕ್ಕೆ ಇವಾಗ ನಲುಗು ಅಂತ ತೆಲುಗುನಲ್ಲಿ ಹೇಳ್ತಾರೆ. ಹಾಗೆ ಇವಾಗ ಅವ್ರ ಕಡೆ ಮುತ್ತೈದೆ ಬಂದಿರ್ತಾರಲ್ಲ, ಅವ್ರು ಕೂಡ ನಲುಗು ತಂದಿರ್ತಾರೆ. ಅದಂದರೆ ಏನು ಅಂತ ಹೇಳ್ತೀನಿ, ವೇಟ್ ಮಾಡಿ. ಹಾಗೆ ಇವಾಗ ಬಂದು ಈ ಥರ ಬಟ್ಟೆ ಎಲ್ಲ ತಲೆ ಮೇಲೆ ಹಾಕ್ಬಿಟ್ಟಿದ್ರು, ನಾನು ನಗಿತಾ ಇದ್ದೆ. ನನಗೆ ಇವೆಲ್ಲ ಏನು ಹೊಸದಲ್ಲ, ಯಾಕಂದರೆ ನಮ್ಮಕ್ಕ ಮದುವೆನಲ್ಲಿ ನಾನು ಈ ಥರೆಲ್ಲ ನೋಡಿದ್ದೀನಿ. ನಾನು ಅವೆಲ್ಲ ಅರೇಂಜ್ಮೆಂಟ್ ಮಾಡೋವಾಗ ಇವಾಗೆಲ್ಲ ಫೋಟೋಸ್ ಎಲ್ಲ ಇಟ್ಕೊಂಡಿದ್ದೆ, ಆವಾಗ ಯೂಟ್ಯೂಬ್ ಎಲ್ಲ ಇದ್ದಿಲ್ಲ. ಬಟ್ ಈ ತಲೆ ಮೇಲೆ ಬಟ್ಟೆ ಹಾಕೋದಂತೂ ಸಖತ್ ಕಾಮಿಡಿಯಾಗಿ ಅನಿಸ್ತಿತ್ತು ನನಗಂತೂ. ಇದೆಲ್ಲ ಮುಸ್ಕ ಹಾಕ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಹಾಗೆ ನಾನು ಹೇಳ್ತಿದ್ದೆ ನನ್ನ ಇಯರಿಂಗ್ಸ್ ಎಲ್ಲ ಕಾಣಿಸೋದೇ ಇಲ್ಲ ಹಂಗೆ ಹಿಂಗೆ ಅಂತ ಸುಮ್ಮನೆ ಕಾಮಿಡಿಗೆ. ಫಸ್ಟಿಗೆ ನಾವು ಇವಾಗ ಎಲೆ ಅಡಿಕೆ ಕೊಟ್ಟು ಮುತ್ತೈದೆಗೆ 5 ಜನ ಮುತ್ತೈದೆಯರಿಗೆ ಕಾಲು ಮುಗಿತಾ ಇದ್ದೀವಿ. ಈ ಒಂದು ಶಾಸ್ತ್ರಕ್ಕೆ ನಾವು ಮನೆ ಮನೆಯವರೇ ಹಾಗೆ ನಮ್ಮ ಅಕ್ಕಪಕ್ಕದ ಇರ್ತಾರಲ್ವಾ ಅವ್ರನ್ನ ಮಾತ್ರ ಕರೆದಿದ್ವಿ, ಒಂದು 5 ಮೆಂಬರ್ಸ್ನ. ಹಾಗೆ ಈ ಒಂದು ಶಾಸ್ತ್ರ ತುಂಬ ಸುಸೂತ್ರವಾಗಿ ಹಾಗೆ ಸಿಂಪಲಾಗಿ ಮಾಡಿ ಮುಗಿಸಿದ್ವಿ. ಈ ಒಂದು ಶಾಸ್ತ್ರಗಳನ್ನ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡ್ದ ನಮ್ಮ ಅಜ್ಜಿ ಪೂಜಾ, ಹಾಗೆ ಶಾರದಾ ಮತ್ತು ಮಂಜು ಅಕ್ಕ ಮತ್ತು ಮಣಿ ಮತ್ತು ಪದ್ಮಕ್ಕ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಸಡನ್ನಾಗಿ ನಾವು ಅಂದ್ಕೊಂಡ್ವಿ ಅಷ್ಟೇ ಇವತ್ತೆ ಮಾಡೋಣ ಅಂದ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಪೌರ್ಣಮಿ ಏನೋ ಬರುತ್ತೆ, ಆಮೇಲೆ ಪಾಡ್ಯಮಿ ದಿವಸ ಮಾಡಬಾರ್ದು ಅಂತ ಹೇಳಿಬಿಟ್ಟು. ಹಾಗೆ ಫಸ್ಟಿಗೆ ಇವಾಗ ಏನು ಮಾಡ್ತೀವಂದರೆ ಲೈಕ್ ರುಬ್ಬೋ ಕಲ್ಲಿರುತ್ತಲ್ವ ಅದನ್ನು ಬಂದುಬಿಟ್ಟು ಫಸ್ಟಿಗೆ ಅಲ್ಲಿ ನಾವು ಕೂತ್ಕೊಳ್ಳೋ ಜಾಗದಲ್ಲಿ ಪೀಠೆ ಮೇಲೆ ಈ ಥರ ಇಟ್ಟು 3 ಸತಿ ನಾನು ಬಾರವಂತ ನೀವು ತೀಸ್ಕೊನಮ್ಮ ಅಂತ ಹೇಳಬೇಕಂತೆ. ಅಂದರೆ ನಾನು ಬಾರ ಅಲ್ಲ ನೀನು ತೊಗೊಂಬಿಡಮ್ಮ ಅಂತ ಕೇಳ್ಕೊಬೇಕಂತೆ. ಸೊ 3 ಟೈಮ್ಸ್ ಆ ಥರ ಇಟ್ಟು ಅದನ್ನು ಸೈಡಲ್ಲಿ ಇಟ್ಕೊಬೇಕು. ಆ ಒಂದು ರುಬ್ಬೋಕಲ್ಲು ಏನಿರುತ್ತೆ ಅಲ್ವಾ ಅರಿಯೋ ಕಲ್ಲು ಅಂತ ಹೇಳ್ತಾರೆ, ಅರಿಯೋ ಕಲ್ಲನ್ನ ಸೈಡಲ್ಲಿ ಇಟ್ಕೊಂಡು ನಾನು 3 ಸತಿ ಹಿಂಗೆ ಮುಂದಕ್ಕೆ ಹೋಗಿ ಲೈಕ್ ಬಲ್ಗಾಲಿಟ್ಟು ಬರಬೇಕು. ಸೊ ಅಲ್ಲಿ ಜಾಗನೇ ಇದ್ದಿಲ್ಲ, ಅದಕ್ಕೆ ನಮ್ಮಕ್ಕ ಬಿದ್ದಿ ಬಿದ್ದಿ ನಗ್ತಾ ಇದ್ದಾಳೆ. ಸೊ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಆ ಶಾಸ್ತ್ರಗಳನ್ನ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಯಾರು ಏನು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಲೈಕ್ ಈ ಥರ ಮಾಡಬೇಕಿತ್ತು ಆ ಥರ ಮಾಡಬೇಕಿತ್ತು ಅಂತ. ನಮ್ಮ ಒಂದು ಶ್ರಮ ಮತ್ತು ನಮ್ಮ ಕೈಯಲ್ಲಿ ದೇವ್ರು ಎಷ್ಟು ಮಾಡ್ಸೋಕ್ಕಾಗುತ್ತೋ ಅಷ್ಟು ನಮ್ಮ ಪ್ರಯತ್ನ ಪಟ್ಟು ಮಾಡಿದ್ದೀವಿ. ಮತ್ತು ಇವಾಗೆಲ್ಲ ಸಿಟಿನಲ್ಲಿ ಜಾಗನೇ ಸಿಗೋದಿಲ್ಲ, ಗುಡ್ಸ್ನೆಲ್ಲ ಹಾಕಿ ಇನ್ನೂ ದೊಡ್ಡ ದೊಡ್ಡದಾಗಿ ಮಾಡ್ತಾರಂತೆ. ಸೊ ಅದನ್ನೆಲ್ಲ ನಮ್ಗೆ ಅಷ್ಟು ದೇವರಿಂದ ಕೆಪಾಸಿಟಿ ಕೊಟ್ಟಿಲ್ಲ ಇವಾಗ. ಸೊ ಮುಂದಕ್ಕೆ ನೋಡಿದ್ರೆ ನಮ್ಮ ಮಕ್ಕಳಿಗೆ ಬೇಕಂದರೆ ಮಾಡೋಣ. ಹಾಗೆ ಇದನ್ನೇ ನಲ್ಗು ಅಂತ ಹೇಳ್ತಾರೆ, ನೋಡೋಣ. ನಾನು ಅವಾಗ ಹೇಳಿದೆ ಅಲ್ಲ ತೋರಿಸ್ತೀನಿ ಅಂತ ಹೇಳ್ತೀನಿ ಅಂತ ಇದನ್ನೇ ನಲುಗು. ಸೊ ಒಂದು ಅರಶಿನ ಕುಂಕುಮ ಹಾಗೆ ಪಪ್ಪು ಅಂತಾರೆ ಅದು, ಮತ್ತು ಬಳೆಗಳು
ಅದನ್ನೆಲ್ಲ ಇಟ್ಟು ನನಗೆ ಕೊಡ್ತಾರೆ, ಅದು ಗಂಡನ ಮನೆ ನಲುಗು ಅಂತ ಹೇಳ್ತಾರೆ. ಆಮೇಲೆ ಫಸ್ಟಿಗೆ ಅರ್ಶಿನ ಕುಂಕುಮ ಎಲ್ಲ ಇಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಲೈಕ್ ಇವತ್ತಿಂದ ನಾನು ಒಬ್ಳೆ ಓಡಾಡಂಗಿರೋದಿಲ್ಲ, ನನ್ನ ಜೊತೆ ಯಾರೂ ಚಿಕ್ಕ ಮಕ್ಕಳು ಇಲ್ಲಾಂದರೆ ದೊಡ್ಡವರು ಯಾರೂ ಇರಲೇಬೇಕು. ಇವಾಗಿಂದ ನನ್ನ ಮೈ ಅರ್ಶಿನ ಮೈ ಅಂತ ಹೇಳ್ತಾರೆ. ಸೊ ಇದೆಲ್ಲ ಹೊಸ ಶಾಸ್ತ್ರ, ಯಾಕಂದರೆ ನಾನು ನೋಡಿದ್ದೆ ನಾವು ಅಷ್ಟು ಇನ್ವಾಲ್ವ್ಮೆಂಟ್ ಇದ್ದಿಲ್ಲ ನಮ್ಮ ಅಕ್ಕಗೆ ಮಾಡಿದಾಗ, ಯಾಕಂದರೆ ನಮ್ಮ ಅಕ್ಕ ತಾನೇ ಮಾಡಿಸ್ಕೊಂತಿದ್ಲು. ಇದೆಲ್ಲ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಇವಾಗ ನಮಗೆ ಮಾಡುವಾಗ ಲೈಕ್ ಅರ್ಶಿನದ ಮೈ ಆಚೆ ಹೋಗಂಗಿಲ್ಲ ಒಬ್ಬೊಬ್ಳೆ, ಮತ್ತು ದೂರ ಎಲ್ಲೂ ಹೋಗಂಗಿಲ್ಲ, ಆ ಥರ ಎಲ್ಲ ಹೇಳ್ತಾ ಇರ್ತಾರೆ. ಮತ್ತು ನಾವು ಅಷ್ಟೇ ಎಷ್ಟು ಹುಷಾರಾಗಿರಬೇಕು ಅಷ್ಟು ಹುಷಾರಾಗಿರಬೇಕು ಈ ಟೈಮಲ್ಲಿ ಅಂತಲೂ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಟೈಮ್ ಹೇಗಿರುತ್ತೆ ಅಂತ. ಸೊ ಅದಕ್ಕೆ ತುಂಬಾ ಸೇಫ್ ಆಗಿರಬೇಕು, ಮತ್ತು ನಮ್ಮ ತಂದೆ ತಾಯಿ ಮಾತನ್ನ ಕೇಳಬೇಕು ಫಸ್ಟಿಗೆ. ಮತ್ತು ಇವಾಗ ನಮ್ಮನೇಲಿ ಏನೇನು ತಿಂಡಿ ಎಲ್ಲ ಮಾಡಿದ್ರಲ್ವಾ, ಆ ಫಸ್ಟ್ ಡೇ ಬಂದ್ಬಿಟ್ಟು ಒಂದು 5 ತಟ್ಟೆನೋ 3 ತಟ್ಟೆನೋ ಇಟ್ಟಿದ್ರು ಅಷ್ಟೇ, ಜಾಸ್ತಿ ತಟ್ಟೆಗಳಿಕ್ಕಿಲ್ಲ. ಯಾಕಂದರೆ ಇಲ್ಲಿ ಜಾಗನೂ ಕಡಿಮೆ, ಹಾಗೆ ನೆಕ್ಸ್ಟ್ ಡೇಗೆ ನಾವು ತಟ್ಟೆಗಳನ್ನ ಜಾಸ್ತಿ ಮಾಡ್ತಾ ಹೋಗಬೇಕು. ತಿಂಡಿಗಳ ತಟ್ಟೆ ಏನಿರುತ್ತಲ್ವ ನಲ್ಗು ಅಂತಾರಲ್ವ, ಲೈಕ್ ಅದನ್ನೆಲ್ಲ ನಾವು ಜಾಸ್ತಿ ಮಾಡ್ತಾ ಹೋಗಬೇಕು. ಒಂದು ದಿವಸ 3, 5, 9 ಆ ಥರ ತಟ್ಟೆಗಳನ್ನ ಇಡಬೇಕಾಗುತ್ತೆ. ಇವಾಗ ನಾವು ಏನೇನು ತಿಂಡಿ ಎಲ್ಲ ಮಾಡಿದ್ರು ಅದನ್ನು ನನ್ನ ಒಂದು ಹೊರಡಲಿಗೆ ತುಂಬಿಸ್ತಾ ಇದ್ದಾರೆ, ಇದನ್ನೆಲ್ಲ ನಾನು ತಿಂದು ಮುಗಿಸ್ಬೇಕಂತೆ. ಹಾಗೆ ಇದನ್ನು ಕೊಟ್ಟಿರ್ತಾರ್ತಾನೆ, ನಾನು ನನಗಿಷ್ಟ ಬಂದವ್ರಿಗೆ ನಾನು ಕೊಡ್ಬೋದು, ಲೈಕ್ ಅವ್ರು ನಮ್ಮ ಆಂಟೀಸ್ ಎಲ್ಲ ಬಂದಿರ್ತಾರ್ತಾನೆ ಅವ್ರಿಗೆಲ್ಲೂ ಕೊಡ್ಬೋದಂತೆ. ಹಾಗೆ ಒಬ್ಬೊಬ್ಬರು ಅರ್ಶಿನ ಕುಂಕುಮ ಇಟ್ಟಾಗೂ ಒಬ್ಬೊಬ್ಬರು ಒಂದೊಂದು ತಿಂಡಿ ಏನಿರುತ್ತೆ ಅದನ್ನು ನನ್ನ ಉಡಲಿಗೆ ಹಾಕ್ತಾರೆ. ಇವಾಗ ನಾವು ಫಸ್ಟ್ ಡೇ ಬಂದುಬಿಟ್ಟು ಗಂಡನ ಕಡೆಯವರ ಒಂದು ನಲುಗು ಅಲ್ವಾ, ಇವರು ನಮ್ಮ ಗಂಡನ ಮನೆ ಕಡೆಯವರು ಪದ್ಮಕ್ಕ ಅಂತ. ಸೊ ಅವ್ರು ಇವಾಗ ಹೂವು ಎಲ್ಲ ತಂದಿರ್ತಾರೆ ಅವರೇ ಸಪ್ರೇಟಾಗಿ, ಅದನ್ನು ನನಗೆ ಮುಡಿಸ್ತಾ ಇದ್ದಾರೆ. ಇದು ಶಾಸ್ತ್ರ. ಆ್ಯಕ್ಚುಲಿ ಈ ಶಾಸ್ತ್ರಗಳನ್ನ ಇನ್ನೂ ಚೆನ್ನಾಗಿ ಮಾಡೋರು ಇದ್ದಾರೆ, ಮಾಡದೇ ಇರೋರು ಇದ್ದಾರೆ. ಯಾಕಂದರೆ ಅವ್ರ ಕೈಯಲ್ಲಿ ಆಗೋದಿಲ್ಲ ಮಾಡೋದಕ್ಕೆ, ಅದು ಇರುತ್ತೆ ಒಬ್ಬೊಬ್ಬರು ಇಗ್ನೋರ್ ಮಾಡಿಬಿಡ್ತಾರೆ. ಇದನ್ನೆಲ್ಲ ಮಾಡಬೇಕು, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಲ್ವಾ ಅಷ್ಟು ನಮ್ಮ ಒಂದು ಶಾಸ್ತ್ರಗಳು ಸಂಪ್ರದಾಯಗಳು ಏನಿರುತ್ತೆ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಒಂದು ಆಸೆ. ಯಾಕೆ ಅಂತ ಹೇಳಿದ್ರೆ ಫ್ಯೂಚರ್ ಹೇಗಿರ್ತೋ ಗೊತ್ತಿಲ್ಲ, ಪ್ರೆಸೆಂಟಲ್ಲಿ ಅದನ್ನೆಲ್ಲ ನಾವೇನು ಶಾಸ್ತ್ರಗಳು ಮಾಡ್ತೀವಲ್ವ, ಪುರಾತನ ಕಾಲದಿಂದ ಅವರು ಏನೋ ಒಂದು ಮೀನಿಂಗ್ ಇಟ್ಕೊಂಡೇ ಅದನ್ನು ಮಾಡಿರ್ತಾರೆ ಅನ್ನೋದು ಒಂದು ನಂಬಿಕೆ ಅಲ್ವಾ, ಅದನ್ನು ನಾವು ಕೂಡ ಮರಿಬಾರ್ದು. ಈ ಒಂದು ಫಸ್ಟ್ ಡೇ ಬಂದು ಅರಶಿನ ಕುಂಕುಮ ಇಟ್ಟು ಲೈಕ್ ಅವಾಗ ಒಂದು ಫೀಲ್ ಬರುತ್ತೆ, ಹೌದು ನಾವು ಇನ್ನು ಬೆಳಿಬೇಕು. ಲೈಕ್ ಫಸ್ಟು ನಾವು ಚಿಕ್ಕ ಚೈಲ್ಡಿಶ್ ಥರ ಇರ್ತೀವಿ, ಆಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಮೋಡ್ಗೆ ಹೋಗ್ತಾ ಇದ್ದೀವಿ ಅನ್ನೋದು ನನಗೆ ಆವಾಗ ಬಂತು ತಲೆಗೆ. ಓಕೆ, ಅದಕ್ಕೆ ಅವರು ಹಳೆ ಕಾಲದಲ್ಲಿ ಮಾಡಿದ್ದಾರೆ. ಇವಾಗ ಚಿಕ್ಕ ಮಕ್ಕಳಿಗೆ ಹೇಗಂದರೆ ಹಾಗೆ ಬೆಳೆಸ್ಬಿಟ್ಟಿರ್ತಾರೆ ಗರ್ಲ್ಸ್ನ, ಆವಾಗ ಈ ಒಂದು 3 ಡೇಸು ತುಂಬಾ ಪಾಠ ಕಲಿಸುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ 2 ವೀಡಿಯೋಸ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನೇನು ಶಾಸ್ತ್ರ ಇರುತ್ತೆ, ಮತ್ತು ಆ ಸಾಂಗ್ಸಲ್ಲಿ ನಮಗೆ ಎಷ್ಟು ಬುದ್ಧಿ ಮಾತುಗಳೆಲ್ಲ ಹೇಳ್ತಾರೆ. ಒಂದು 3 ಡೇಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗರ್ಲ್ ಲೈಫಲ್ಲಿ ಅಂತಲೂ ಹೇಳ್ತೀನಿ, ನಿಮ್ಗೆ ಹತ್ರ ಶೇರ್ ಕೂಡ ಮಾಡ್ಕೊತೀನಿ. ನೆಕ್ಸ್ಟ್ ವೀಡಿಯೋ ಕೂಡ ನೋಡಿ, ಇದು ಪಾರ್ಟ್ 1 ಅಷ್ಟೇ, ಯಾಕಂದರೆ ಇದು ತುಂಬ ಲೆಂತಿ ಆಗೋಯಿತು. ಅದಕ್ಕೆ ನಾನು ಇದನ್ನು ನಾನು ಫಸ್ಟ್ ಡೇ ಮಾತ್ರ ಒಂದು ವೀಡಿಯೋ ಮಾಡಿಬಿಟ್ಟಿದ್ದೀನಿ, ಸೆಕೆಂಡ್ ಡೇದು ಬಂದು 3rd ಡೇದು ಬಂದು ಒಂದು ವೀಡಿಯೋ ಮಾಡ್ತೀನಿ, ತಪ್ಪಿರೋ ಆ ವೀಡಿಯೋನು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಇನ್ನಷ್ಟು ಇನ್ಫಾರ್ಮೇಷ್ನಲ್ ವೀಡಿಯೋ ಹಾಗೆ ಫನ್ನಿ ವೀಡಿಯೋಸ್ ಕೂಡ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಈ ಚಾನಲಲ್ಲಿ ಟ್ರೈ ಮಾಡ್ತೀನಿ. ಹಾಗೆ DIYs ಕೂಡ ಶೇರ್ ಮಾಡ್ತಾ ಇರ್ತೀನಿ. ಇನ್ನು ಒಂದು ಸರಳವಾದ ಒಂದು ಜೀವನದಲ್ಲಿ ನೀವು ಪಾರ್ಟ್ ಆಗಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಈ ಒಂದು ನಲುಗು ಏನಿರುತ್ತೆ ಅಲ್ವಾ ಅದನ್ನೆಲ್ಲ ಕೊಟ್ಟಾದಮೇಲೆ ಲಾಸ್ಟಲ್ಲಿ ಕೆಂಪು ನೀರು ಮಾಡಿ ದೃಷ್ಟಿನ ತೆಗಿತಾರೆ. 5 ಜನ ಇಲ್ಲಾಂದರೆ 3 ಜನ ಮುತ್ತೈದೆಯರು ದೃಷ್ಟಿನ ತೆಗಿಬೇಕು. ಇಲ್ಲಿ ನಮ್ಮನೆ ಹತ್ರ ಜಾಗ ಸಾಕಾಗಿಲ್ಲ ಅಂದ್ಬಿಟ್ಟು 3 ಜನ ಅಲ್ಲಿ ನಿಂತ್ಕೊಂಡು ದೃಷ್ಟಿನ ತೆಗಿತಿದ್ದಾರೆ. ಆವಾಗ ನಮ್ಮಮ್ಮ ಕೂಡ ಸಾಂಗ್ ಹಾಡಿದ್ರು, ಈ ಸಾಂಗ್ಸ್ನೆಲ್ಲ ಕೇಳಬೇಕು ಹಳೆ ಸಾಂಗ್ಸ್ ಅಂದರೆ ವೆಯ್ಟ್ ಮಾಡಿ ಆ ಪಾರ್ಟ್ 2ಗೆ, ಯಾಕಂದರೆ ಇನ್ನಷ್ಟು ಸಾಂಗ್ಸ್ನ ತುಂಬ ಚೆನ್ನಾಗಿ ನಮ್ಮಮ್ಮ ನಮ್ಮಜ್ಜಿ ಹಾಗೆ ನನ್ನ ಒಂದು ನಲುಗಿಗೆ ಬಂದಿರುವಂತಹ ಆಂಟೀಸ್ ಕೂಡ ಹಾಡಿದ್ದಾರೆ. ಸೊ ಸ್ಟೇ ಟ್ಯೂನ್, ಈ ವಿಡಿಯೋನ ಇಲ್ಲೇ
ಸೆಂಡ್ ಮಾಡ್ತಾ ಇದ್ದೀನಿ. ಬಾ ಬಾಯ್. ಏನ್ ಲೈಫ್ ಇಂಜಿನ್ ಪಾಠ ಪಾಡಿ.